ಚಾಮರಾಜನಗರಕ್ಕೆ ಅಕ್ಟೋಬರ್ ಏಳರಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಭೇಟಿ ಇದ್ದಾರೆ ಯಳಂದೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಆಗಮಿಸಿ ದೇವರ ದರ್ಶನ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಜಿಲ್ಲೆಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಆದರೆ ಸಿಎಂ ಬೊಮ್ಮಾಯಿ ಭೇಟಿ ವಿಚಾರ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಚಾಮರಾಜನಗರ ಹೊರವಲಯದ ಎಡಬೆಟ್ಟದ ಬಳಿ ನೂರ ಅರವತ್ತೆರಡು ಕೋಟಿ ವೆಚ್ಚದ ಸುಮಾರು ನಾನೂರ ಐವತ್ತು ಬೆಡ್ ಸಾಮರ್ಥ್ಯದ ಸುಸಜ್ಜಿತ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಮೈ ಬರ್ತಾರೋ ಅಥವಾ ಬರೋದಿಲ್ವೋ ಅನ್ನೋ ಚರ್ಚೆ ಚಾಮರಾಜನಗರದಲ್ಲಿ ಜೋರಾಗಿದೆ ಆದರೆ ಸಿಎಂ ಜಿಲ್ಲೆಗೆ ಬಂದೇ ಬರ್ತಾರೆ ಅಂತ ಬಿಜೆಪಿ ಕಾರ್ಯಕರ್ತರ ಬಲವಾದ ನಂಬಿಕೆಯಾಗಿದೆ ಆದರೆ ಸಿಎಂ ಚಾಮರಾಜನಗರಕ್ಕೆ ಭೇಟಿ ನೀಡೋ ವಿಚಾರ ಯಾಕಿಷ್ಟು ಮಹತ್ವ ಪಡೆದಿದೆ ಅನ್ನೋ ವಿಚಾರದ ಬಗ್ಗೆ ಹೇಳೋದಾದರೆ ಸಿಎಂ ಸ್ಥಾನದಲ್ಲಿರೋರು ಈ ಚಾಮರಾಜನಗರಕ್ಕೆ ಭೇಟಿ ನೀಡಿದ್ರೆ ಅವರು ಅಧಿಕಾರವನ್ನೇ ಕಳೆದುಕೊಳ್ತಾರೆ ಅನ್ನೋ ಮೂಢನಂಬಿಕೆ ಈಗಲೂ ಚಾಲ್ತಿಯಲ್ಲಿದೆ ಹೌದು ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿದ್ರೆ ಸಿಎಂ ಆದವರು ಅಧಿಕಾರ ಕಳೆದುಕೊಳ್ತಾರೆ ಅನ್ನೋ ನಂಬಿಕೆ ರಾಜಕೀಯ ನಾಯಕರದ್ದಾಗಿದೆ ಹೀಗಾಗಿ ಸಿಎಂ ಆಗಿದ್ದ ವೇಳೆ ಯಡಿಯೂರಪ್ಪ ಕೂಡ ಚಾಮರಾಜನಗರಕ್ಕೆ ಕಾಲಿಡಲಿಲ್ಲ ಮಲೆ ಮಹದೇಶ್ವರನ ಬೆಟ್ಟದವರೆಗೂ ಹೋಗಿ ಬಂದಿದ್ದ ಬಿಎಸ್ವೈ ಚಾಮರಾಜನಗರಕ್ಕೆ ಭೇಟಿ ನೀಡೋ ಗೋಜಿಗೆ ಹೋಗಿರಲಿಲ್ಲ ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರದಲ್ಲಿದ್ದ ಕುಮಾರಸ್ವಾಮಿ ಕೂಡ ಜಿಲ್ಲೆಗೆ ಭೇಟಿ ನೀಡಿರಲಿಲ್ಲ ಇನ್ನು ಸದಾನಂದ ಗೌಡ ಕೂಡ ಇದೇ ಮೂಢನಂಬಿಕೆ ಕಾರಣದಿಂದ ಚಾಮರಾಜನಗರಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ ಅಷ್ಟೇ ಅಲ್ಲ ಎಸ್ಎಂ ಕೃಷ್ಣ ಕೂಡ ಸಿಎಂ ಆಗಿದ್ದ ವೇಳೆ ಇಲ್ಲಿಗೆ ಬಂದೇ ಇರಲಿಲ್ಲ ಆದರೆ ರಾಜ್ಯವನ್ನಾಳಿದ ಈ ಎಲ್ಲಾ ಸಿಎಂಗಳ ಪೈಕಿ ಧೈರ್ಯ ಮಾಡಿದ್ದ ಸಿದ್ದರಾಮಯ್ಯ ತಾವು ಮುಖ್ಯಮಂತ್ರಿಯಾಗಿದ್ದ ವೇಳೆಯೇ ಒಂಬತ್ತು ಬಾರಿ ಚಾಮರಾಜನಗರಕ್ಕೆ ಭೇಟಿ ನೀಡಿದ್ರು ಈ ಮೂಲಕ ನಾನು ಮೂಢನಂಬಿಕೆಗೆ ಬೆಲೆ ಕೊಡೋನಲ್ಲ ಅಂತ ಹೇಳಿದ್ರು ಆದರೆ ಕಾಕತಾಳೀಯವೆಂಬಂತೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಸಿದ್ದರಾಮಯ್ಯ ಸೋಲು ಕಂಡರು ಇನ್ನು ವಿಚಾರವಾದಿ ಅಂತಾನೆ ಹೆಸರು ಮಾಡಿದ್ದ ಮಾಜಿ ಮುಖ್ಯಮಂತ್ರಿ ದಿವಂಗತ ಜೆಎಚ್ ಪಟೇಲ್ ಕೂಡ ಈ ಗಡಿ ಜಿಲ್ಲೆಗೆ ಹೋಗೋ ಧೈರ್ಯ ಮಾಡಿರಲಿಲ್ಲ ಇನ್ನು ಸದ್ಯ ಸಿಎಂ ಸ್ಥಾನದಲ್ಲಿರೋ ಬಸವರಾಜ ಬೊಮ್ಮಾಯಿ ರಾಷ್ಟ್ರಪತಿಗಳ ಭೇಟಿ ನೀಡ್ತಾ ಇರೋ ಹಿನ್ನೆಲೆಯಲ್ಲಿ ಶಿಷ್ಟಾಚಾರ ಪಾಲಿಸೋದಕ್ಕಾದ್ರೂ ಚಾಮರಾಜನಗರಕ್ಕೆ ಭೇಟಿ ನೀಡ್ತಾರಾ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಪ್ರಸಾದ್ ಕರ್ನಾಟಕ ಟಿವಿ ಚಾಮರಾಜನಗರ ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೇನೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ